ಇರ ಮಚ್ಚೇನ್ ತರ್ತೀನಿ. ಯಾಕೆ ಅಳ್ತಿದ್ದೀರಿ? ಅಯ್ಯೋ ನಮ್ಮರೆ, ತಗೊಳ್ಳಿ. ಬಂದಾಗಿಂದ ಏನು ತಗೊಂಡಿಲ್ಲ ನೀವು. ಕೊಡಮ್ಮ ಕೊಡು. ನಮ್ಮ ಶಾರದಕ್ಕ ರಾಮಂಗ ಅದೇನ ಗಿಡಮೂಲಿಕೆ ತರಕ್ಕೆ ಅಂತ ಹೋಗಿದ್ದಾಳೆ. ಚಂದ್ರಿ ನೀನು ಊಟ ರೆಡಿ ಮಾಡ್ಕೊಡಮ್ಮ. ಹ್ಞೂ ಕಣಮ್ಮ, ನೀನೇ ಹೋಗು ಹೋಗು. ಸಾಹೇಬ್ರೇ, ಇದನ್ನ ನಿಮ್ಮ ಹತ್ರ ಮೊದಲೇ ಮಾತಾಡೋಣ ಅನ್ಕೊಂಡೆ. ನಮ್ಮ ಜಾನುಗೆ ಓದಿನ ವಿಷಯದಲ್ಲಿ ಸ್ವಲ್ಪ ಹಠ ಜಾಸ್ತಿ. ಏನೋ ತಿಳಿದೆ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಇದರಿಂದ ನಿಮಗೆ ಬೇಜಾರಾಗಿದೆ ಅನಿಸುತ್ತೆ. ಇಲ್ಲ ಇಲ್ಲ, ಜಾನಕಿ ಮಾಡ್ತಿರೋದು ರಾಮನ ಒಳ್ಳೇದಕ್ಕೇನೆ. ನಿಮ್ಮ ಹುಡುಗಿ ಹಠಕ್ಕಿಂತ ನಮ್ಮ ಹುಡುಗನ ಹಠನೇ ಹೆಚ್ಚು. ರಾಮನಂತವನು ಹದ್ಬಸ್ತಿ ತರಕ್ಕೆ ಜಾನಕಿ ಅಂತ ಹೊಳಿಬೇಕು. ಹಾಗಲ್ಲ ಸಾಹೇಬ್ರೆ, ಅಳಿಯಂದ್ರು ಓದ್ತಿಲ್ಲ ಅಂತ ನಮ್ಮ ಜಾನು ಮನೆಗೆ ಬಂದು ಕೂತಿದ್ದಾಳೆ. ಅದು ಸರಿಯಲ್ಲ ಅನ್ನೋದು ನಮ್ಮ ಅನಿಸಿಕೆ. ನಾವೇನಾದರೂ ಅವಳಿಗೆ ಹೇಳಕ್ಕೆ ಹೋದ್ರೆ ಕೋಪ ಮಾಡ್ಕೋತಾಳೆ. ಅವಳಿಗೆ ನೀವೇ ಸ್ವಲ್ಪ ಹೇಳಬೇಕು ಅಂತ. ನಂಗೆ ಏಟಾಗಿದ್ದು ಒಂಥರ ಒಳ್ಳೇದೇ ಆಯಿತು. ಯಾಕೆ? ನೀವು ಮನೆಗೆ ಬಂದ್ಬಿಟ್ರಲ್ಲ,
ಅಮ್ಮವ್ರೆ, ಹೆಂಗೋ ಬಂದಿದ್ದೀರಲ್ಲ, ಇಲ್ಲೇ ಇದ್ಬಿಡಿ, ಹೋಗಿ ನಿಮ್ಮ ಬಟ್ಟೆ ಬರೆಲ್ಲ ನಾನೇ ತಕ್ಕಬಿಡ್ತೀನಿ. ಈಗ ರಾಮಣ್ಣ ಹಿಂಗಾಗಿರುವಾಗ ಅಕ್ಕಿ ಎಲ್ಲೂ ಹೋಗಕ್ಕಿಲ್ಲ, ಯಾರು ಗಾಬರಿ ಬೀಳ್ಬೇಡಿ, ಅಕ್ಕಿ ಇಲ್ಲೇ ಇರ್ತಾರೆ. ಅವಳು ಇಲ್ಲೇ ಇದ್ರೆ ನಮಗೂ ಖುಷಿನೇ, ಕೆಟ್ಟದಲ್ಲೂ ಒಂದು ಒಳ್ಳೇದಾಯ್ತು ಅಂತ ತಿಳ್ಕೊಬೋದು. ಇರಿ ಇರಿ, ನೀವಾಗಿ ಏನು ನಿರ್ಧಾರಕ್ಕೆ ಬರಬೇಡಿ, ಜಾನಕಿ ಏನಂತಾಳು ನೋಡೋಣ. ನಮ್ಮರೆ, ಯಾಕೆ ಸುಮ್ಕಾಗೋದ್ರಿ? ರಾಮೋರೆ, ನಿಮಗೆ ಹೀಗಾಗಿದೆ ಅನ್ನೋ ಕಾರಣಕ್ಕೆ ನಾನು ಮನೆ ಒಳಗೆ ಬಂದಿದ್ದು. ನಾನು ಇಲ್ಲೇ ಇರಬೇಕು ಅಂತಂದರೆ ಅದು ನಿಮ್ಮ ಕೈಯಲ್ಲೇ ಇರೋದು. ಹೇಳಿ, ಏನಂತೀರಾ? ಅಶೋಕ, ನಂದಿತ ಇಲ್ಲ ಅಪ್ಪ? ಅದು ಬರ್ತಿದ್ದಾಳಪ್ಪಯ್ಯ. ಅಪ್ಪ ಅಮ್ಮ, ನಡೀರಿ, ಹೊರಡೋಣ, ಟೈಮ್ ಆಯ್ತು. ನಮ್ಮರೆ ನಿಂತ್ಕೊಳ್ಳಿ, ನಮ್ಮರೆ ಹಠ ಮಾಡಬೇಡಿ. ಹಠ ಮಾಡ್ತಿರೋದು ನಾನಾ ನೀವಾ? ಅಪ್ಪ ಅಮ್ಮ ನಡೀರಿ. ನಾನು ಏನಮ್ಮ ಇದಲ್ಲ, ಅಳಿಯಂದ್ರೆ ಹೀಗಾಗಿರ್ಬೇಕು. ಅಮ್ಮ, ನಾನು ಹೇಳೋ ಮಾತು ಅವ್ರು ಕೇಳಿಲ್ಲ ಅಂದಮೇಲೆ ಅವ್ರು ಹೇಳಿದ್ ನಾನು ಯಾಕೆ ಕೇಳಬೇಕು? ಅತ್ತಿಗೆ ಅತ್ತಿಗೆ ಅತ್ತಿಗೆ, ನೀವು ಕೋಪ ಮಾಡ್ಕೋಬೇಡಿ, ನಾನು ಹೇಳೋ ಮಾತು ಕೇಳಿ. ಅಶೋಕ್ ಅವರೇ, ನಾನೇನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಗೊತ್ತು, ಗೊತ್ತಿದ್ದು ತಡಿಬೇಡಿ. ಅಮ್ಮ ನೀವು ಬರ್ತಿರೋ ನಾನು ಹೊರಡ್ಲೋ. ಅಲ್ಲ ಜಾನು. ಮಾವ ನನ್ನ ಕ್ಷಮಿಸಿ, ನನ್ನನ್ನು ನೀವಾದರೂ ಅರ್ಥ ಮಾಡ್ಕೋತೀರ ಅಂತ ನಂಬ್ತೀನಿ. ಬರ್ತೀನಿ ಮಾವ. ಅತ್ತೆ ಅತ್ತೆ, ನಮ್ಮರೆ ನಮ್ಮರೆ ನಿಂತ್ಕೊಳ್ಳಿ, ನಮ್ಮರೆ. ಎದ್ದು ಬರಬೇಡ ಅಲ್ಲೇ ಮಲಿಕೋ, ನಾನು ಹೇಳ್ತೀನಿ ಮಲಿಕೋ. ಅಟೆ ಅಂದಿತ, ಎಲ್ಲೋಗಿದ್ದೆಮ್ಮ, ಯಾಕೆ ಇಷ್ಟೊತ್ತು? ಅದು ಮಾವ, ದೇವಸ್ಥಾನದಲ್ಲಿ ನನ್ನ ಪರ್ಸ್ ಮರ್ತು ಹೋಗಿದೆ, ಅದಕ್ಕೆ ತರಣ ಅಂತ ವಾಪಸ್ ಹೋಗಿದ್ದೆ. ಮತ್ತೆ ಎಲ್ಲಿ ಪರ್ಸು? ಅಯ್ಯೋ, ಕಾರಲ್ಲೇ ಇಟ್ಟಿದ್ದೀನಿ ಮಾವ. ಇರ್ಲಿ ಬಿಡು, ಆಮೇಲೆ ತರಿಯಂತೆ. ಅದಕ್ಕೆ ಇಷ್ಟೊತ್ತ? ಅದು ಮಾವ, ನಾನು ಬರೀ ಪರ್ಸ್ ತರಕ್ಕೆ ಹೋಗಿರ್ಲಿಲ್ಲ, ಬಾವಂಗೆ ಪೆಟ್ಟು ಬಿದ್ದಾಗ ಅವ್ರ ಹಣೆಗೆ ಬಟ್ಟೆ ಕಟ್ಟಿದ್ರಲ್ಲ, ಆ ಹೆಂಗ್ಸ್ ಸಿಕ್ಕಿದ್ರು, ಅವರಿಗೆ ಥ್ಯಾಂಕ್ಸ್ ಹೇಳಿ ಬರೋದಕ್ಕೆ ಇಷ್ಟೊತ್ತಾಯ್ತು ಮಾವ. ನೀನು ಅವಳನ್ನ ನೋಡಿದ್ಯಾ? ಮನೆ ಕರ್ಕೊಂಡು ಬರ್ಬೇಕಾಗಿತ್ತು. ಆಸ್ಪತ್ರೆ ಕರ್ಕೊಂಡು ಹೋದಾಗ ಕೂಡ ಡಾಕ್ಟ್ರು ಸರಿಯಾದ ಟೈಮಿಗೆ ಯಾರೋ ಬಟ್ಟೆ ಕಟ್ಟಿ ಒಳ್ಳೇದು ಮಾಡಿದ್ರು ಅಂತ ಹೇಳಿದ್ರು. ಛೇ, ಆ ಹೆಂಗ್ಸಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿತ್ತು.
ತಾಯಿ ದೇವ್ರ ತರ ಬಂದು ರಾಮನ ಕಾಪಾಡಿದ್ಲು. ನಮ್ಮೆಲ್ಲರ ಪರವಾಗಿ ನೀನು ಹೇಳ್ದಿಲ್ಲ, ಸಂತೋಷ ಕಣಮ್ಮ. ಹಾ ಮಾವ, ಈಗ ಬಾವ ಹೇಗಿದ್ದಾರೆ? ಹಾ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಈಗ ಮಾತಾಡ್ಸಕ್ ಹೋಗ್ಬೇಡ ಮಾವ. ಜಾನಕಿ ಅವಳು ಹೊರಟೋದ್ಲಮ್ಮ. ಸರಿ ಮಾವ, ನನಗೆ ತುಂಬ ಸುಸ್ತಾಗಿದೆ, ನಾನು ಹೋಗಿ ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ಎಷ್ಟು ಹಠ ರೀ ನಿಮ್ಮ ಮಗಳಿಗೆ, ಅವರೆಲ್ಲರೂ ಅವಳು ಕಾಲು ಇಟ್ಕೊಂಡು ಬೇಡ್ಕೋಬೇಕಾ? ಮೆತ್ತಗೆ ಮಾತಾಡೆ, ಕೇಳಿಸ್ಕೊತಾಳೆ. ನೀವು ಸುಮ್ಮನೆ ಇರಿ, ಇದು ಯಾವಾಗಲೂ ನನ್ನ ಬಾಯಿ ಮಾತ್ರ ಮುಚ್ಚಿ ನಿಮ್ಮ ಮುದ್ದಿನ ಮಗಳಿಗೆ ಏನೂ ಹೇಳಬೇಡಿ. ಅಲ್ಲ ರೀ, ಆಗೇನೋ ಜಗಳ ಮಾಡ್ಕೊಂಡು ಬಂದ್ಲು ಸರಿ, ಆದ್ರೀಗ ರಾಮೂರಿಗೆ ಹೀಗಾಗಿದೆ, ಅಲ್ಲೇ ಇದ್ದು ಅವ್ರು ನೋಡ್ಕೊಂಡು ಹೋಗ್ಬಿಟ್ಟು ಹೀಗೆ ನಮ್ಮ ಜೊತೆ ವಾಪಸ್ ಬಂದಿದ್ದಾಳಲ್ಲ. ಗಂಡನ ಬಗ್ಗೆ ಸ್ವಲ್ಪನೂ ಪ್ರೀತಿ ಕಾಳಜಿ ಏನೂ ಇಲ್ಲ. ನನ್ನ ಮಗಳು ಮನಸ್ಸು ಇಷ್ಟು ಕಲ್ಲು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲೇ ಇದ್ದಿದ್ರೆ ರಾಮು ಅವ್ರಿಗೆ ಈಗಾಗಿರೋ ಗಾಯ ವಾಸಿ ಆಗೋವರೆಗೂ ನಾನು ಅಲ್ಲೇ ಇರ್ಬೋದಿತ್ತು ಅಮ್ಮ. ಆದರೆ ಅವ್ರು ಕಲಿಯಲ್ಲ ಅನ್ನೋ ಗಾಯ ಯಾವತ್ತೂ ವಾಸಿ ಆಗ್ತಿರ್ಲಿಲ್ಲ. ಅವ್ರ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತೀಯ? ಅವ್ರ ಮೇಲೆ ನನಗೆ ಕಾಳಜಿ ಇಲ್ವಾ? ನನ್ನ ಪ್ರಾಣಕ್ಕಿಂತ ರಾಮು ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ. ನಾನೀಗ ಅಲ್ಲೇ ಇರ್ಬೋದಿತ್ತು, ಆದ್ರೆ ರಾಮು ಅವರು ಇನ್ಯಾವತ್ತೂ ಕಲಿಯಕ್ ಒಪ್ಕೋತಾ ಇರ್ಲಿಲ್ಲ ಅಮ್ಮ. ನಿನ್ ಮಗಳ ಮನ್ಸು ಕಲ್ಲಾಗಿಲ್ಲ ಅಮ್ಮ, ಅವ್ರ ಮೇಲಿನ ಪ್ರೀತಿಯಿಂದ ಗಟ್ಟಿಯಾಗಿದೆ. ರಾಮು ಅವ್ರ ಮೇಲಿನ ಪ್ರೀತಿಯಿಂದ ಗಟ್ಟಿಯಾಗಿದೆ ಅಮ್ಮ. ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊ. ಐ ಆಮ್ ಸಾರಿ ಆಯ್ತಾ? ಅಳ್ಬೇಡ ಜಾನು, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಯಾಕಲೇ ಎದ್ದು ಬಂದೆ?
ಮನಿಕೋ ಅಪ್ಪಯ್ಯ ಮಾತಾಡಬೇಕು ಅನ್ನಿಸ್ತು ಅಪ್ಪಯ್ಯ. ಯಾಕಲ್ಲ ಏನಾಯ್ತು? ದೇವಸ್ಥಾನ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಲ್ಲ, ಎಲ್ಲ ನನ್ನಿಂದನೇ ಕಲ್ಲ, ಶಾನೆ ಇಟ್ಟೈತಿಲ್ಲ ಅಪ್ಪಯ್ಯ. ಅದಲ್ಲ, ಮತ್ತೆ ಅವ್ವ ಹೆಂಗ್ ಸತ್ಲು ಅಪ್ಪಯ್ಯ? ಈಗೀಗ ಅವನ ಬಗ್ಗೆ ಶಾನೆ ತಿಳ್ಕೋಬೇಕು ಅಂತ ಅನ್ನಿಸ್ತೈತಿ ಅಪ್ಪಯ್ಯ. ಅವು ಏನಾಗಿತ್ತು? ಅದು ಇವಾಗ ಯಾಕೆ ಬಿಡ್ಲ ರಾಮ ಅದೆಲ್ಲ? ಹೇಳಿ ಅಪ್ಪಯ್ಯ, ನಮ್ಮವ್ವ ನನ್ನ ಆಗಾಗ ಕರ್ದಂಗ ಆಯ್ತದೆ. ರಾಮ ರಾಮ ಎಲ್ಲಿದ್ಯಾ ಕಂದ? ನಾನು ರಾಮ ಬರ್ತಾನೆ, ನನ್ನ ಕರ್ಕೊಂಡೋಯ್ತಾನೆ ರಾಮ. ನನ್ ಕಂದ ಎಲ್ಲಿದ್ಯಪ್ಪ, ಎಲ್ಲಿದ್ಯ ಮಗನೇ? ಯಾಕೆ ಗೊತ್ತಿಲ್ಲ, ಅವು ನೋಡ್ಬೇಕು ನೋಡ್ಬೇಕು ಅಂತ ಜೀವ ತುಡಿತದೆ. ಹೇಳಿ ಅಪ್ಪಯ್ಯ, ಅವ್ವ ನಮ್ಮನ್ನೆಲ್ಲ ಯಾಕೆ ಬಿಟ್ಟೋದ್ಲು? ಅಪ್ಪಯ್ಯ ಯಾಕಪ್ಪಯ್ಯ, ಏನಾಯ್ತು ಅಪ್ಪಯ್ಯ? ನನ್ನಿಂದನೇ ಕಲ್ಲ, ನಂದೆ ತಪ್ಪು ಅಪ್ಪಯ್ಯ. ಕಲ್ಲ ನಾನು ಸಂದಾಗ ನೋಡ್ಕೊಂಡಿದ್ರೆ ಇವತ್ತು ನಿಮ್ಮವ್ವ ನಿನ್ ಜೊತೆ ಇಟ್ಟಿದ್ದು ಕಲ್ಲ. ನಂದೆ ತಪ್ಪು, ನಂದೆ ತಪ್ಪು ಅಪ್ಪಯ್ಯ. ಇಲ್ಲ ಅಪ್ಪಯ್ಯ, ನಿಮ್ದೇನು ತೆಪ್ಪಿರಾಕಿಲ್ಲ. ಅವಂಗೆ ಏನೋ ಕಾಯಿಲೆ ಇತ್ತಲ್ಲ ಅಪ್ಪಯ್ಯ. ಅಪ್ಪಯ್ಯ ನೀವು ಅಳಬೇಡಿ ಅಪ್ಪಯ್ಯ, ಸಮಾಧಾನ ಮಾಡ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಅಪ್ಪಯ್ಯ, ಹೇಳ್ತೀನಿ ಕೂತ್ಕೊಳ್ಳಿ. ಛೇ, ಈಗ ನಿಮ್ಮ ತವ ಅವನ ಬಗ್ಗೆ ಕೇಳಿ ತಪ್ಪು ಮಾಡಿಬಿಟ್ಟೆ, ನನ್ನ ಸಮಸ್ಬಿಡಿ ಅಪ್ಪಯ್ಯ. ಇಲ್ಲ ಕಲ್ಲ, ನಿಂದೇನು ತಪ್ಪಿಲ್ಲ, ನಂದೇ ತಪ್ಪು. ಹಾ ಅಪ್ಪಯ್ಯ, ನಾನು ಇವತ್ತು ತಲೆ ಸುತ್ತಂಗಾಗಿ ಕೆಳಗೆ ಬೀಳುವಾಗ ಒಂದು ಹೆಂಗ್ಸ್ ಬಂದು ಹಿಡ್ಕೊಂಡ್ಲಲ್ಲ, ಆವಾಗಿಂದ ಯಾಕೋ ಅವನ ಗೆಪ್ತಿ ಜಾಸ್ತಿ ಆಯ್ತೈತೆ. ನೋಡಿ ಆ ಅಮ್ಮಂಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ. ಹೂಕಲ್ಲ, ನಾನು ಅವ್ರನ್ನ ನೋಡಬೇಕು ಅಂತ ಅಂದ್ಕೊಂಡೆ, ಆದರೆ ಸಿಗ್ನೇ ಇಲ್ಲ ಅವರು. ಆದರೆ ಋಣ ನೋಡು, ನಂದಿತ ಕಣ್ಣಿಗೆ ಬಿದ್ದವ್ರೆ, ನಂದಿತ ಮಾತಾಡ್ಸ್ಕೊಂಡು ಬಂದವಳಂತೆ. ಹಾ ಹೌದಾ, ಅದಕ್ಕೆ ನೋಡಿದ್ರಂತ? ಹೂಕಲ್ಲ, ಸರಿ ಅಪ್ಪಯ್ಯ ನೀವು ಮನೆ ಕಳೆ, ನಾನು ಅದಕ್ಕೆ ತವ ಹೋಗಿ ಮಾತಾಡ್ಕೊಂಡು ಆಮೇಲೆ ಹೋಗಿ ಮನೆ ಕತ್ತೀನಿ. ಏಯ್ ಇಷ್ಟೊತ್ತಿಗೆ ಯಾಕಲ್ಲ ಅವಳಿಗೆ ತೊಂದರೆ ಕೊಡ್ತೀಯಾ? ಅಯ್ಯೋ ಎರಡೆರಡು ನಿಮಿಷ ಹಿಂಗೆ ಮಾತಾಡ್ಸ್ಕೊಂಡು ಹಿಂಗೆ ಹೊಂಟೋಗ್ಬಿಡ್ತೀನಿ ಮನೆ ಕಡೆ ಅಪ್ಪಯ್ಯ.